ಗೌರಿ ಗಣೇಶ ಹಬ್ಬ ಹತ್ರ ಬರ್ತಿದೆ ನಿಮ್ಮ ಮನೆಗಳಲ್ಲಿ ಯಾವ ತರ ಆಚರಿಸ್ತೀರಾ ಗೌರಿ ಗಣೇಶ ನಾನು ಪ್ರೊಫೆಸರ್ ಜೆ ಕೆ ಭಾರತಿ ಪ್ರಾಂಶುಪಾಲರು ಎಸ್ಟಿಜೆ ವುಮೆನ್ಸ್ ಕಾಲೇಜ್ ಚಿಕ್ಕಮಗಳೂರಿನ ಸಮಸ್ತ ಜನರಿಗೆ ನಮ್ಮ ಕಾಲೇಜಿನ ವತಿಯಿಂದ ಎಸ್ಟಿಜೆ ವುಮೆನ್ಸ್ ಕಾಲೇಜ್ ವತಿಯಿಂದ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ನಮ್ಮ ಕಾಲೇಜಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಕಾಲೇಜಿನ ಕಾಲೇಜ್ ಡೇ ಎರಡು ದಿನ ಮೂರು ದಿನ ಮುಂಚೆ ನಮ್ಮ ಕಾಲೇಜಿನಲ್ಲಿ ಎಥ್ನಿಕ್ ಡೇ ಸಾಂಪ್ರದಾಯಿಕ ದಿನ ಅಂತೇಳಿ ಆಚರಿಸ್ತಾ ಇದ್ವಿ ಅದರಲ್ಲಿ ನಮ್ಮ ನಾಡು ನುಡಿಯ ಬಗ್ಗೆ ಮತ್ತು ಹಬ್ಬಗಳೇನಿದೆ ವಿಶೇಷವಾಗಿ ಯಾವ ರೀತಿ ಆಚರಿಸ್ತಾರೆ ಅದಕ್ಕೆ ಕಾರಣಗಳೇನು ಮತ್ತು ಅದರ ವೈಶಿಷ್ಟ್ಯತೆ ಏನು ಚಿಕ್ಕಮಗಳೂರಿನಲ್ಲಿ ಎಷ್ಟು ಅದ್ಧೂರಿಯಾಗಿ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಎಥ್ನಿಕ್ ಡೇನಲ್ಲಿ ವಿಶೇಷವಾಗಿ ಪ್ರದರ್ಶನವನ್ನು ಮಾಡ್ತಾ ಇದ್ವಿ ಆದರೆ ಕೊರೋನಾ ಬಂದ ಕಾರಣದಿಂದ ಆವಾಗಿನಿಂದಲೂ ನಮ್ಮಲ್ಲಿ ಈ ಕಾರ್ಯಕ್ರಮ ಸ್ಥಗಿತಗೊಂಡಿದೆ ಹಬ್ಬದ ವಾತಾವರಣ ಕಾಲೇಜಿನಲ್ಲೂ ಕೂಡ ತಳಿರು ತೋರಣಗಳನ್ನು ಕಟ್ಟಿ ಬಹಳಷ್ಟು ಸಂಭ್ರಮದಿಂದ ಆಚರಿಸ್ತಾ ಇದ್ದಂಥ ದಿನ ಹೆಣ್ಣು ಮಕ್ಕಳು ಹಬ್ಬ ಹೇಗೆ ಮನೆಗಳಲ್ಲಿ ಆಚರಿಸ್ತಾರೋ ಅದಕ್ಕಿಂತ ವಿಶೇಷವಾಗಿ ನಮ್ಮ ಕಾಲೇಜಿನಲ್ಲಿ ಆಚರಿಸ್ತಾ ಇದ್ರು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ ನಿಮಗೆ ಗೊತ್ತಿರ್ಬೋದು ಗಣೇಶ ಹಬ್ಬದ ವೈಶಿಷ್ಟ್ಯತೆ ಏನು ಯಾಕೆ ಪ್ರಾರಂಭ ಆಯಿತು ಅಂತ ಹೇಳಿದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಗೋಪಾಲಕೃಷ್ಣ ಗೋಖಲೆ ಎನ್ನುವಂಥ ಹೋರಾಟಗಾರ ಭಾರತೀಯರೆಲ್ಲರೂ ಸಂಗ್ರಹಿಸಿ ಸಮಾವೇಶ ಮಾಡಲಿಕ್ಕೆ ಬ್ರಿಟಿಷರು ಬಿಡ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಒಂದು ಗಣೇಶ ಹಬ್ಬದ ಒಂದು ಸಂಭ್ರಮದಲ್ಲಿ ಆ ಒಂದು ಸ್ಟೇಜ್ ಹಿಂಭಾಗದಲ್ಲಿ ಭಾರತೀಯರೆಲ್ಲರೂ ನಾಯಕರು ಸೇರಿಕೊಂಡು ಸ್ವಾತಂತ್ರ್ಯವನ್ನು ಹೇಗೆ ಗಳಿಸಬೇಕು ಮತ್ತು ಬ್ರಿಟಿಷರ ವಿರುದ್ಧ ಯಾವ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಚರ್ಚಿಸ್ತಾ ಇದ್ರು ಅನ್ನೋವಂಥದ್ದು ಮುಂದೆ ಸ್ಟೇಜ್ ಮುಂದೆ ಅತಿ ಮುಖ್ಯವಾಗಿ ಗಣೇಶವನ್ನು ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದರು ಅನ್ನೋವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಆದರೆ ಆ ಒಂದು ಹಬ್ಬದ ಆಚರಣೆ ಪ್ರಾರಂಭ ಆದಾಗಿನಿಂದಲೂ ಇತ್ತೀಚಿನ ದಿನಗಳಲ್ಲಿ ತುಂಬ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸ್ತಾರೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ನಮ್ಮ ಮನೆಗಳಲ್ಲೂ ಕೂಡ ಅತಿ ಮುಖ್ಯವಾಗಿ ಗೌರಿ ಹಬ್ಬವನ್ನು ಅದ್ಧೂರಿಯಾಗಿ ಮಾಡ್ತೇವೆ ಗಣೇಶ ಹಬ್ಬವನ್ನು ಅತಿ ಮುಖ್ಯವಾಗಿ ಸಾಂಕೇತಿಕವಾಗಿ ಮಾಡ್ತೇವೆ ಯಾಕೆಂದರೆ ನಮ್ಮ ಸಂಪ್ರದಾಯದಲ್ಲಿ ಮತ್ತು ನಮ್ಮ ಹಿರಿಕರು ಗಣೇಶನನ್ನು ಮಣ್ಣಿನ ಗಣೇಶನವನ್ನು ತರುವಂಥದ್ದು ಇಲ್ಲ ಪದ್ಧತಿ ಇಲ್ಲ ಹಾಗಾಗಿ ಗೌರಿ ಗಣೇಶ ಅನ್ನುವಂಥದ್ದು ನಮ್ಮ ಮನೆಗಳಲ್ಲೂ ಕೂಡ ಸಂಭ್ರಮದ ಆಚರಣೆ ಗೊತ್ತಿರೋ ಹಂಗೆ ತಳಿರು ತೋರಣಗಳನ್ನು ಕಟ್ಟೋದ್ರಿಂದ ಹಿಡಿದು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಬಾಗಣ ಕೊಡೋದ್ರಿಂದ ಹಿಡಿದು ಬಂದ ಅತಿಥಿಗಳನ್ನು ಸತ್ಕರಿಸೋದ್ರಿಂದ ಹಿಡಿದು ತುಂಬಾ ಸಂಭ್ರಮದಿಂದ ಕುಟುಂಬದ ಎಲ್ಲ ಸದಸ್ಯರು ಸೇರಿ ತುಂಬ ಸಂಭ್ರಮದಿಂದ ಆಚರಿಸ್ತೇವೆ ಸೊ ಅದರ ಪ್ರಯುಕ್ತ ಎಲ್ಲ ಜನರಿಗೂ ಕೂಡ ಶುಭವನ್ನು ಕೋರ್ತೇನೆ ಗೌರಿ ಗಣೇಶ ಹಬ್ಬ ಈ ವರ್ಷ ಸ್ಟಾರ್ಟ್ ಆಗ್ತಿದೆ ಕಳೆದ ಎರಡು ವರ್ಷದಿಂದ ಕೋವಿಡ್ ಟೈಮ್ ಇದ್ದಿದ್ದರಿಂದ ಪರ್ಮಿಷನ್ ಕೊಟ್ಟಿರಲಿಲ್ಲ ಈ ವರ್ಷ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಕೇಳೋಣ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ಭೂಮಿಕಾ ಟಿವಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಗೌರಿ ಗಣೇಶ ಹಬ್ಬನ ಮಾಡ್ತಿರೋ ಉದ್ದೇಶ ಏನು ಹಿಂದೆ ಯಾಕೆ ಮಾಡ್ತಾ ಇದ್ರು ಇದನ್ನು ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ನೋಡೋದೇ ಆದರೆ ಹಿಂದೆ ನಮ್ಮ ಯೂತ್ಸನ್ನ ಸಂಘಟನೆ ಮಾಡೋ ಉದ್ದೇಶಕ್ಕಾಗಿ ಈ ಗಣೇಶ ಹಬ್ಬ ಉಟ್ಕೊಳ್ತು ಆ ಮೂಲಕ ಯೂತ್ಸನ್ನ ಸಂಘಟನೆ ಮಾಡಿ ರಾಷ್ಟ್ರ ನಿರ್ಮಾಣ ಮಾಡುವಂತಹ ಉದ್ದೇಶ ಇಟ್ಕೊಂಡು ಈ ಹಬ್ಬವನ್ನು ಆರಂಭ ಮಾಡಿದ್ದು ಜೊತೆಗೆ ಈ ಕರೋನಾದ ಎರಡು ವರ್ಷ ಸಂದರ್ಭದಲ್ಲಿ ನಮಗೆ ಗಣೇಶನ ಹಬ್ಬ ಮಾಡೋಕ್ಕೆ ಅವಕಾಶ ಆಗಿರಲಿಲ್ಲ ಸರ್ಕಾರ ಅವಕಾಶ ಕೊಟ್ಟಿದೆ ಕರೋನಾ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಏನು ಸರ್ಕಾರದ ನಿಯಮಗಳ ಅಡಿಯಲ್ಲಿ ಎಲ್ಲರೂ ಗಣೇಶ ಹಬ್ಬವನ್ನು ಆಚರಣೆ ಮಾಡಿ ಆ ಮೂಲಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಗಣೇಶ ಹಬ್ಬವನ್ನು ಯಾವ ಹಿನ್ನೆಲೆಯಲ್ಲಿ ಆಚರಣೆ ಮಾಡಿದ್ರು ಆ ಹಿನ್ನೆಲೆಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಗಣೇಶ ಹಬ್ಬನ ಆಚರಣೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಆ ಒಂದು ಗಣೇಶ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೋದ ವರ್ಷ ಏನು ಕೊರೋನಾ ಇದರಿಂದ ನಾವು ಗೌರಿ ಗಣೇಶ ಹಬ್ಬನ ಅಷ್ಟು ಚೆನ್ನಾಗಿ ಆಚರಿಸಲಿಲ್ಲ ಈ ವರ್ಷ ತುಂಬ ಚೆನ್ನಾಗಿ ಆಚರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಚೆನ್ನಾಗಿ ಆಗುತ್ತೆ ಕೂಡ ಗೌರಿ ಹಬ್ಬದ ಸೆಲೆಬ್ರೇಷನ್ ಯಾವ ಥರ ನಮ್ಮನೆಯಲ್ಲಿ ಸ್ವರ್ಣ ಗೌರಿ ಹಬ್ಬದ ದಿನ ಗೌರಿನ ತಗೊಂಡು ಬಂದು ಅದನ್ನು ಪೂಜೆ ಮಾಡಿ ಏನು ಅದಕ್ಕೆ ಎಲ್ಲ ಸೀರೆ ಎಲ್ಲ ಇದು ಮಾಡಿ ಅಲಂಕಾರ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀವಿ ಮತ್ತು ನೆಕ್ಸ್ಟ್ ಡೇಗೆ ಏನು ಗಣಪತಿ ತೊಗೊಂಡು ಬಂದು ಅದಕ್ಕೂ ಅಷ್ಟೇ ಅದಕ್ಕೆ ಏನು ವಿಶೇಷ ತಿಂಡಿಗಳು ಕರ್ಜೆಕಾಯಿ ಮತ್ತು ಏನು ಚಕ್ಲಿ ಆಮೇಲೆ ಅದಕ್ಕೆ ಏನೇನು ಇಷ್ಟ ಇದನ್ನು ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡಿ ಆರಾಧನೆ ಮಾಡ್ತೀವಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಕಳೆದ ಎರಡು ವರ್ಷಗಳ ಅಂದರೆ ಮೂರು ವರ್ಷಗಳಿಂದನೂ ಹಬ್ಬ ಸರಿಗೆ ಮಾಡೋಕ್ಕಾಗಲಿಲ್ಲ ನಮಗೆ
ಕೋವಿಡರ ಒಂದು ಕರೋನಾ ಎಫೆಕ್ಟಿಂದ. ಸೊ ಈ ವರ್ಷ ಕರೋನಾ ಕಡಿಮೆ ಆಗಿದೆ, ಆದ್ದರಿಂದ ಗೌರಿ ಗಣೇಶ ಹಬ್ಬವನ್ನು ಎಲ್ಲರೂ ಸಹ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಹ ಸಂಭ್ರಮದಿಂದ ಆಚರಣೆ ಮಾಡಿದ್ವಿ. ಗೌರಿ ಗಣೇಶ ಹಬ್ಬದ ಒಂದು ಹಿನ್ನೆಲೆ ಹೇಳಬೇಕು ಅಂದರೆ, ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಲ್ಲಿ ಶಿವಾಜಿ ಉತ್ಸವ ಮತ್ತು ಗಣೇಶನ ಒಂದು ಉತ್ಸವವನ್ನು ಆರಂಭಿಸಲಾಯಿತು. ಆ ಹಿನ್ನೆಲೆಯಲ್ಲಿ ಗಣೇಶ ಹಬ್ಬ ನಮಗೆ ವಿಶೇಷ. ಹೋರಾಟದ ಹಿನ್ನೆಲೆಯಲ್ಲಿ ಭಾರತೀಯರೆಲ್ಲರೂ ಒಟ್ಟಾಗಿ ಒಂದು ಕಡೆ ಸೇರಿ ಸಂಭಾಷಣೆ ಮಾಡಲಿ ಅಥವಾ ಆಚರಿಸಲಿ, ಸಾಂಸ್ಕೃತಿಕ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬಂದಂಥ ಗಣೇಶ ಹಬ್ಬವನ್ನು ವಿಶೇಷವಾಗಿ ನಾವೆಲ್ಲರೂ ಆಚರಿಸ್ತಾ ಇರೋದು, ಆಚರಣೆ ಮಾಡ್ಕೊಂಡು ಬಂದಿರೋದು ನಮ್ಮೆಲ್ಲರಿಗೂ ಸಂತೋಷ ಇದೆ. ನಾಡಿನ ಸಮಸ್ತ ಜನತೆಗೆ ಶ್ರೀ ತರಳಬಾಳು ವಿದ್ಯಾ ಸಂಸ್ಥೆಯ ವತಿಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎರಡು ವರ್ಷದಿಂದ ಕೋವಿಡ್ ಟೈಮ್ ಇದ್ದಿಂದ ಪರ್ಮಿಷನ್ ಇರಲಿಲ್ಲ, ಈ ವರ್ಷ ಪರ್ಮಿಷನ್ ಕೊಟ್ಟಿದ್ದಾರೆ. ನಿಮ್ಮನಲ್ಲಿ ಯಾವ ಥರ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ತರಳುಬಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಪರವಾಗಿ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ 2 ಇಯರ್ಸಿಂದ ಅಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ, ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಮನೆಯಲ್ಲೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ರಿಪೇರ್ ಮಾಡ್ತಿದ್ದಾರೆ ಎಲ್ಲರೂ. ಸೊ ಗಣೇಶನ ಫಸ್ಟ್ ಆಫ್ ಆಲ್ ಯಾವುದೇ ರೀತಿ ಕೆಮಿಕಲ್ಸ್ ಇರೋವಂಥ ಗಣೇಶ ಯೂಸ್ ಮಾಡಬೇಡಿ, ಆ್ಯಂಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಮಾಡಿರೋವಂಥ ಗಣೇಶನ ಯೂಸ್ ಮಾಡಬಾರ್ದು. ಪರಿಶುದ್ಧವಾದ ಮಣ್ಣಿನಿಂದ ಮಾಡಿರೋವಂಥ ಗಣಪತಿನ ಯೂಸ್ ಮಾಡಬೇಕು, ಬಿಕಾಸ್ ಅದನ್ನ ಕೆರೆ ಬಾವಿಲೆಲ್ಲ ಬಿಟ್ಟಾಗ ನೀರು ಪೊಲ್ಯೂಷನ್ ಆಗುತ್ತೆ. ಸೊ ಪೊಲ್ಯೂಷನ್ ಆದರೆ ಅಲ್ಲಿರೋ ಆರ್ಗ್ಯಾನಿಸಮ್ಸ್ ಎಲ್ಲದಿಗೂ ಏನೋ ಹಾರ್ಮ್ಫುಲ್ ಆಗುತ್ತೆ, ನೀರು ಹಾಳಾಗುತ್ತೆ. ಸೊ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಗೌರಿ ಹಬ್ಬನ ಅಂದರೆ ಗೌರಿ ವ್ರತ ಮಾಡಬೇಕು ಅಂತ ಮೊದಲು ನೀರು ಗಂಗೆ ಪೂಜೆ ಮಾಡಿಬಿಟ್ಟು ನೀರು ತೊಗೊಬಂದು ಕಳಶದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಂತರ ಅದಕ್ಕೆ ಸೀರೆ ಉಡಿಸಿ ಅಲಂಕಾರ ಮಾಡಿ ಒಡವೆ ಎಲ್ಲ ಹಾಕಿ ಆಮೇಲೆ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡ್ತೀವಿ. ಸೊ ಗಣಪತಿ ಅಂದರೆ ನೆಕ್ಸ್ಟ್ ಡೇಗೆ ಗಣಪತಿನ ಕೂರಿಸ್ಬಿಟ್ಟು ಅದಕ್ಕೆ ಅಲಂಕಾರ ಮಾಡಿ ನಂತರ ಅದಕ್ಕೆ ಏನೇನು ತಿಂಡಿ ಯಾವ್ದು ಇಷ್ಟ ಆಗುತ್ತೆ ಆ ಥರ ತಿಂಡಿ ಮಾಡಿ ವ್ರತ ಮಾಡ್ತೀವಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹೋದ ವರ್ಷ ಕೋವಿಡ್ ಇದ್ದಿದ್ರಿಂದ ಗೌರಿ ಗಣೇಶ ಹಬ್ಬ ಮಾಡಕ್ಕೆ ಬಿಟ್ಟಿರ್ಲಿಲ್ಲ. ಸೊ ಈ ವರ್ಷ ಅವಕಾಶ ಇದೆ ನಮ್ಮೆಲ್ರಿಗೂ. ಗೌರಿ ಗಣೇಶ ಹಬ್ಬ ಅಂದ್ರೆ ಏನೋ ಒಂಥರ ಎಲ್ಲರಲ್ಲೂ ಖುಷಿ ಇರುತ್ತೆ. ಎಲ್ಲ ಊರಲ್ಲೂ ಗಣಪತಿ ತಗೊಂಡ್ ಬಂದು ಹುಡುಗರೆಲ್ಲ ಸೇರಿ ಗಣಪತಿನ ಕೂರಿಸ್ತಾರೆ, ಆಮೇಲೆ ಅದನ್ನ ಬಿಡ್ಬೇಕಾದ್ರೆ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಗಣಪತಿನ ಹೊರಗಡೆ ಬಿಡ್ತಾರೆ. ಸೊ ಏನೋ ಒಂಥರ ಖುಷಿ ಇರುತ್ತೆ ಅಷ್ಟೆ. ನಿಮ್ಮನೆಯಲ್ಲಿ ಗೌರಿ ಹಬ್ಬನೇ ಯಾವ ತರ ಗೌರಿನ ತಗೊಂಡ್ ಬಂದು ಮನೇಲಿ ಕೂರಿಸ್ತಾರೆ, ಆಮೇಲೆ ಹೊಸದಾಗಿ ಮದ್ವೆ ಆಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಾರೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಫಸ್ಟ್ ಈಗ ಹೋದ ವರ್ಷದಿಂದ ನಮಗೆ ಕೋವಿಡ್ ಇದರಿಂದ 2 ವರ್ಷದಿಂದ ಗಣೇಶ ಹಬ್ಬನ ಆಚರಿಸೋಕೆ ಬಿಟ್ಟಿರಲಿಲ್ಲ. ಈಗ ನಮಗೆ ಗೌರಿ ಗಣೇಶ ಹಬ್ಬ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಿದೆ ಈ ವರ್ಷ. ಅಂದರೆ ನಮ್ಮೂರಲ್ಲಿ ಹಿಂಗೆ ಅಂದರೆ ಸಣ್ಣ ಮಕ್ಕಳೆಲ್ಲ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಗೌರಿ ಗಣೇಶ ತಂದುಬಿಟ್ಟು ಕೂರಿಸ್ಬಿಟ್ಟು ತುಂಬ ಸಾಂಗಲ್ಲೆಲ್ಲ ಹಾಕ್ಕೊಂಡು ವಾರಲೆಲ್ಲ ಇಟ್ಕೊಂಡು ಆಮೇಲೆ ಗೌರಿ ಗಣೇಶ ಮಾಡ್ತಾರೆ. ನಮ್ಮನೇಲಿ ಹೆಂಗೆ ಅಂದರೆ ಸಿಂಪಲಾಗಿ ಮಾಡಿಬಿಟ್ಟು ಕಾಯಿ ಕಡುಬು ಹೋಳಿಗೆ ಎಲ್ಲ ಮಾಡಿಬಿಟ್ಟು ಸೆಲೆಬ್ರೇಷನ್ ಮಾಡ್ತೀವಿ. ಗೌರಿ ಹಬ್ಬನ ಯಾವ ಥರ ಮತ್ತೆ ಹೊಸ್ದಾಗ ಮದ್ವೆ ಆದವರಿಗೆ ಮತ್ತೆ ಗೌರಿ ಬಾಗಿನ ಕೊಟ್ಟು ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಭೂಮಿಕಾ ಅಂತ. ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಗೌರಿ ಗಣೇಶ ಹಬ್ಬ ಅಂತ ಹೇಳಿದ್ರೆ ತುಂಬ ವಿಶೇಷವಾದ್ದು. ಇಡೀ ಭಾರತದಲ್ಲೇ ಆಲ್ ಓವರ್ ಇಂಡಿಯಾದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಯಾಕಂದರೆ ಹೋದ ವರ್ಷ 2 ಇಯರ್ಸಿಂದ ಯಾರೂ ಕೋವಿಡ್ ಟೈಮಲ್ಲಿ ಯಾರು ಅಷ್ಟಕ್ಕೊಂದು ಜಾಸ್ತಿ ಸೆಲೆಬ್ರೇಟ್ ಮಾಡಿಲ್ಲ, ಮನೆಯಲ್ಲೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು. ಬಟ್ ಈ ವರ್ಷ ಎಲ್ಲ ನಗರಗಳಲ್ಲೂ ಕೂಡ ಎಲ್ಲರೂ ಮನೆ ಮನೆಯಲ್ಲಿ ಈಗ ಏರಿಯಾದಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಮಂತ್ ಮುಂಚೆನೇ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಗಣಪತಿ ಇಡಬೇಕು, ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಹೇಳಿ ಎಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡು ಈಗ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ಸೊ ಇನ್ನು 2 ಡೇಸಲ್ಲಿ ಇದ್ದು ಈ ಹಬ್ಬದ್ದು ಏನು ವಿಶೇಷತೆ ಅಂತ ಹೇಳಿದ್ರೆ, ಹೊಸದಾಗಿ ಮದುವೆ ಆದವರಿಗೆ ಏನು ಹೆಣ್ಮಕ್ಳು ಇರ್ತಾರೆ ಅವರಿಗೆ ಮರಬಾಗಿಣ ಮರದ್ದು ಬಾಗಿಣ ಅಂತ ಏನು ಕೊಡ್ತಾರೆ ಅದು ಕೊಡ್ತಾರೆ. ಮತ್ತು ಆಮೇಲೆ ತುಂಬ ಚೆನ್ನಾಗಿ ಹಬ್ಬನ ತುಂಬ ಈ ಸರಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ಸೊ ಆಮೇಲೆ ಈ ಹಬ್ಬದಲ್ಲಿ ಏನಂತ ಅಂದರೆ ಯಾವುದೇ ಮತ ಜಾತಿ ಭೇದ ಅಂತ ಹೇಳ್ದಲ್ಲ ಎಲ್ಲ ಧರ್ಮದವರು ಕೂಡ ಈ ಹಬ್ಬದಲ್ಲಿ ಸೇರ್ಕೊಳ್ತಾರೆ. ಆಮೇಲೆ ಮತ್ತು ಇದರಲ್ಲಿ ಐಕ್ಯತೆ ಇರುತ್ತೆ, ಮತ್ತು ಸಾಂಸ್ಕೃತಿಕವಾಗಿ ಆ ಹಬ್ಬನ ನಗರದಲ್ಲಿ ಆಯೋಜಿಸೋದ್ರಿಂದ ಎಲ್ಲ ಮಕ್ಕಳು ಕೂಡ ಆ ಸ್ಪೋರ್ಟ್ಸು ಮತ್ತು ಮಲ್ಲ ಯುದ್ಧ ಮಲ್ಲ ಕಂಬ ಹೇಳೋದು ಮತ್ತು ಬೇರೆ ಬೇರೆ ಸ್ಪೋರ್ಟ್ಸ್ಗಳಲ್ಲೆಲ್ಲ ಭಾಗಿಯಾಗ್ತಾರೆ. ಸೊ ಇಷ್ಟು ಹೇಳೋಕ್ಕೆ ಅವಕಾಶ ಮಾಡ್ಕೊತಂತಹ ಭೂಮಿಕಾ ಚಾನಲ್ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ವರ್ಷಿಣಿ ಎಚ್ ಪಿ, ನಾನು ಎಸ್ ವಿ ಜೆ ಕಾಲೇಜಲ್ಲಿ ಓದ್ತಾ ಇರೋದು. ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಹೇಳ್ತಾ, ನನಗೆ ತಿಳಿದಿರೋ ಮಟ್ಟಿಗೆ ಗೌರಿ ಗಣೇಶ ಹಬ್ಬದ ಬಗ್ಗೆ ವೀಕ್ಷಕರಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ನಾವು ನಮ್ಮೂರಲ್ಲೆಲ್ಲ ಗೌರಿ ಗಣೇಶ ಹಬ್ಬನ ಫಸ್ಟ್ ನಾವು ಗೌರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷವೂ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಅಂದು ನಾವು ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಅದರಂತೆ ನಾವು ಫಸ್ಟು ಗೌರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಅಂದರೆ ಮದುವೆ ಆಗದಿರೋ ಹೆಣ್ಮಕ್ಳಿಗೆ ಹೂವು ಹಣ್ಣು ಕಾಯಿ ಬಾಗಿನ ನೀಡೋದ್ರ ಮುಖಾಂತರ ಅವರ ಫ್ಯೂಚರಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನೀಡಲಿ ಅನ್ನೋ ಉದ್ದೇಶದಿಂದ ಏನು ಮಾಡ್ತೀವಿ, ಫಸ್ಟು ಗೌರಿ ಹಬ್ಬದಲ್ಲಿ ಮದುವೆ ಆಗದಿರೋ ಹೆಣ್ಮಕ್ಳಿಗೆ ಬಾಗಿನವನ್ನು ನೀಡ್ತೀವಿ. ನೆಕ್ಸ್ಟ್ ನಾವು ಗಣೇಶ ಹಬ್ಬವನ್ನ ಅದೊಂದು ದಿನ ಆದಮೇಲೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಗಣೇಶ ಹಬ್ಬದ ವಿಶೇಷತೆ ಅಂತ ನೋಡೋದಾದರೆ ನಾವು ಪ್ರತಿ ದೇವಸ್ಥಾನಕ್ಕೆ ಹೋಗಿ ಗಣೇಶ ಹಬ್ಬನಿಗೆ ಅಂದರೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತೀವಿ. ಸೊ ನಾವು ಗಣಪತಿಯನ್ನು ಎರಡು ರೀತಿಯಲ್ಲಿ ದೇವಾಲಯಗಳು ಅಂದರೆ ಪ್ರತಿಷ್ಠಾನ ಮಾಡಿರೋದು ನೋಡ್ತೀವಿ. ಒಂದು ಬಲ್ಮುರಿ ಗಣಪತಿ, ಇನ್ನೊಂದು ಹೆಡ್ಮುರಿ ಗಣಪತಿ ಅಂತೇಳಿ. ಬಲ್ಮುರಿ ಗಣಪತಿ ವಿಶೇಷತೆ ಏನಂದರೆ ಅವನಿಗೆ ಮಡಿ ಮೀಸಲು ಹೆಚ್ಚು ಜಾಸ್ತಿ ಮತ್ತು ಕೋಪ ಜಾಸ್ತಿ ಅವನಿಗೆ. ಆದರೆ ಹೆಡ್ಮುರಿ ಗಣಪತಿಗೆ ಅಷ್ಟೇನಿರಲ್ಲ, ಅಷ್ಟು ಅಂದರೆ ಸೆಲೆಬ್ರೇಷನ್ ತುಂಬ ಸಡಗರ ಸಂಬಂಧದಿಂದ ಮಾಡ್ತಾಳೆ. ನನ್ನ ಹೆಸರು ಶ್ವೇತಾ, ನಾಡಿನ ಸಮಸ್ತ ಜನತೆಗೆ ಗೌರಿ ಹಾಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಈ ಗೌರಿ ಹಾಗೂ ಗಣೇಶ ಚತುರ್ಥಿಯನ್ನು ಭಾದ್ರಪದ ಮಾಸದ ಶುಕ್ಲ ಚೌತಿಯ ದಿನದಂದು ಪ್ರತಿಯೊಬ್ಬರ ಮನೆಯಲ್ಲೂ ಆಚರಿಸುತ್ತೇವೆ. ನಾಡಿನ ಸಮಸ್ತ ಜನತೆಯ ಮನೆಯಲ್ಲೂ ಈ ಗೌರಿ ಗಣೇಶ ಹಬ್ಬದ ದಿನದಂದು ಸಡಗರ ಸಂತೋಷ ಸಂಭ್ರಮದಿಂದ ಕೂಡಿರುತ್ತದೆ. ಹಾಗೂ ಈ ಗೌರಿ ಗಣೇಶ ಹಬ್ಬವನ್ನು ಭಾರತದ ಒಂದು ಭವ್ಯ ಸಂಸ್ಕೃತಿ ಎಂದು ಹೇಳಬಹುದಾಗಿದೆ. ಮೊದಲು ಗೌರಿ ಹಬ್ಬವನ್ನು ನಾವು ಆಚರಿಸುತ್ತೇವೆ. ನಮ್ಮ ಮನೆಯಲ್ಲಿ ಗೌರಿ ಹಬ್ಬವನ್ನು ಹೇಗೆ ಆಚರಿಸುತ್ತೇವೆ ಎಂದರೆ, ಗೌರಿಯನ್ನು ತಂದು 3 ದಿನದ ಕಾಲ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಇರುವಂತಹ ಮುತ್ತೈದೆಯರೆಯನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ನೀಡಿ ಬಾಗಿನ ನೀಡುವ ರೀತಿಯಲ್ಲಿ ಗೌರಿ ಹಬ್ಬವನ್ನು ಆಚರಿಸುತ್ತೇವೆ. ಮರುದಿನದಂದು ಗಣೇಶ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿ 5 ಅಥವಾ 9 ದಿನಗಳ ಕಾಲ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಗಣೇಶನಿಗೆ ಪ್ರಿಯವಾದ ಮೋದಕ ಹಾಗೂ ಕಡುಬು ಇದು ಈ ರೀತಿಯ ಹಲವಾರು ಸಿಹಿ ತಿಂಡಿಗಳನ್ನು ಮಾಡಿ ವಿಘ್ನ ವಿನಾಶಕನನ್ನು ನೆನೆಯುತ್ತೇವೆ. ಈ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಗೌರಿ ಹಾಗೂ ಗಣೇಶ ಹಬ್ಬವನ್ನು ಮಾಡುತ್ತೇವೆ. ತರಳಬಾಳು ವಿದ್ಯಾಸಂಸ್ಥೆಯ ಕಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಕರ್ನಾಟಕದ ಭಾರತದ ಎಲ್ಲಾ ಪ್ರಜೆಗಳಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಹಬ್ಬದ ಸ್ವಲ್ಪ ವಿಶೇಷತೆಯನ್ನ ನಾನು ನಿಮಗೆ ಮುಂದೆ ಹೇಳೋ ಪ್ರಯತ್ನವನ್ನು ಪಡ್ತೇನೆ. ಈ ಹಬ್ಬವನ್ನು ಒಂದು ಸಂಘಟನೆಯ ದೃಷ್ಟಿಯಿಂದ ಮೊಟ್ಟಲ ಮೊದಲಿಗೆ ಆರಂಭ ಆಯಿತು ಅಂತೇಳಿ ನಾನು ಎಲ್ಲೋ ಒಂದು ಕಡೆ ಕೇಳಲ್ಪಟ್ಟಿದ್ದೆ. ಏನೋ ಸ್ವತಂತ್ರ ಸಂಗ್ರಾಮ ಆಗಬೇಕಾಗಿತ್ತು, ಜನಗಳನ್ನು ಒಗ್ಗೂಡಿಸಬೇಕಾಗಿತ್ತು, ಒಂದು ಧರ್ಮದೃಷ್ಟಿಯಿಂದನೂ ಕೂಡ ಹಿತದೃಷ್ಟಿಯನ್ನು ಕೈಕೊಳ್ಬೇಕಾಗಿತ್ತು. ಹಾಗಾಗಿ ಈ ಹಬ್ಬ ಆಚರಣೆಯನ್ನು ಶುರುವಾಯಿತು ಅಂತ ಹೇಳಿಬಿಟ್ಟು ಒಂದು ಮಾಹಿತಿ ನನಗೆಲ್ಲೋ ಒಂದು ಕಡೆ ಓದಿದ್ದೆ ನಾನು. ತದನಂತರದಲ್ಲಿ ಇದು ಧಾರ್ಮಿಕವಾಗಿ ಆಚರಣೆ ಮುಂದುವರಿತಾ ಬಂತು. ವಿಶೇಷ ಅಂದರೆ ನಮ್ಮ ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎಲ್ಲ ಧರ್ಮದವರು ಒಟ್ಟಿಗೆ ಗೌರಿ ಮತ್ತು ಗಣೇಶ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದು ಅಂದಿನಿಂದ ಇಂದಿನವರೆಗೂ ಸಂಪ್ರದಾಯವಾಗಿ ಬೆಳಕೊಂಡು ಬಂದಿದೆ. ಈ ಸಂಪ್ರದಾಯದ ಒಂದು ವಿಶೇಷ ಏನಪ್ಪಾ ಅಂತಂದರೆ, ವಿಶೇಷವಾಗಿ ಮೊಟ್ಟ ಮೊದಲಿಗೆ ಗೌರಿ ಹಬ್ಬ ಆರಂಭ ಆಗುತ್ತೆ. ಈ ಗೌರಿ ಹಬ್ಬದಲ್ಲಿ ನಮ್ಮ ಭಾರತೀಯ ಹೆಣ್ಮಕ್ಕಳಿಗೆ ಬಾಗಿಣವನ್ನು ಕೊಡುವಂಥ ಅಥವಾ ಅರ್ಪಿಸುವ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ. ಗಂಡನ ಮನೆಗೆ ಬಂದಂತಹ ಹೆಣ್ಮಕ್ಕಳು ತವರು ಮನೆಯಿಂದ ಉಡುಗೊರೆಗೋಸ್ಕರವಾಗಿ ಕಾದಿರ್ತಾರೆ. ಆ ಉಡುಗೊರೆಯನ್ನು ತಂದ ತಕ್ಷಣವೇ ಇಲ್ಲಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಸಂತೋಷ ಮತ್ತು ಸಡಗರ ಎರಡೂ ಕೂಡ ಅವರಲ್ಲಿ ತುಂಬಿಕೊಂಡಿರುತ್ತೆ. ಇದು ಒಂದು ಸಂಬಂಧವನ್ನು ಬೆಸೆಯುತ್ತೆ ಗೌರಿ ಹಬ್ಬ. ಇನ್ನು ಗಣೇಶ ಹಬ್ಬ ಇನ್ನು ಗಂಡ್ಮಕ್ಕಳಿಗೆ ಸಂಬಂಧಪಟ್ಟಂಥದ್ದು. ಗಂಡ್ಮಕ್ಕಳು ಸಂತೋಷ ಸಡಗರದಿಂದ ಬೀದಿ ಬೀದಿಗಳಲ್ಲಿ ಕೇರಿ ಕೇರಿಗಳಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಆಚರಣೆಯನ್ನು ಮಾಡ್ತಾರೆ. ಇದಕ್ಕೆ ಸಹಭಾಗಿತ್ತವಾಗಿ ನಮ್ಮ ಹೆಣ್ಮಕ್ಕಳು ಕೂಡ ವಿವಿಧ ರೀತಿಯ ಭಕ್ಷ್ಯಭೋಜನಗಳನ್ನು ಮಾಡಿಕೊಂಡು ಹಬ್ಬಕ್ಕೆ ಕೈಜೋಡಿಸ್ತಾರೆ. ಹಾಗಾಗಿ ಗೌರಿ ಮತ್ತು ಗಣೇಶ ಹಬ್ಬ ಇಡೀ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಆಚರಣೆ ಮಾಡಲ್ಪಟ್ಟದ್ದು ಅನ್ನೋದನ್ನು ಈ ಮೂಲಕವಾಗಿ ಹೇಳೋ ಪ್ರಯತ್ನವನ್ನು ಪಡ್ತೀನಿ. ಡಾಕ್ಟರ್ ಚಂದ್ರಶೇಖರ್, ಕನ್ನಡ ಉಪನ್ಯಾಸಕರು, ಎಸ್ ಜೆ ಕಾಲೇಜು. ನಮ್ಮನೇಲೂ ಒಂದು ವಿಶೇಷತೆ ಇದೆ.
ನಮ್ಮಲ್ಲಿ ಈಗ ಪುಟ್ಟ ಗೌರಿ ಬಂದಿದ್ದಾಳೆ, ಎರಡೂವರೆ ವರ್ಷ ಇದೆ. ಹಾಗಾಗಿ ಜೊತೆಗೆ ಒಂದು ಗಣೇಶನನ್ನ ಇಟ್ಕೊಂಡ್ಬಿಟ್ಟು ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಅಂದ್ಕೊಂಡಿದ್ದೀವಲ್ಲ ಮಾಡ್ತೀವಿ. ಸಮಸ್ತ ನಾಗರಿಕರಿಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಕಳೆದ ವರ್ಷ ಕೋವಿಡ್ ಕಾರಣದಿಂದಾಗಿ ಕೊರಗಿದ್ದಂಥ ನಮ್ಮೆಲ್ಲರಿಗೆ ಈಗ ಹಬ್ಬವನ್ನು ಆಚರಿಸಲಿಕ್ಕೆ ಸರ್ಕಾರ ಅನುಮತಿಯನ್ನು ನೀಡಿರೋದು ತುಂಬ ಸಂತಸ ಆಗಿದೆ. ಗಣೇಶ ಹಬ್ಬ ತುಂಬ ವಿಶೇಷವಾದ ಹಬ್ಬ. ಯಾಕೆ ಅಂತ ಹೇಳಿದ್ರೆ ಇದು ಪ್ರತಿ ತವರು ಮನೆಯಲ್ಲಿ ಒಬ್ಳು ಹೆಣ್ಣು ಮಗಳು ಕಾಯ್ತಾ ಇರೋಂಥ ಒಂದು ಹಬ್ಬ. ಪ್ರತಿ ಪುಟ್ಟ ಮಕ್ಕಳು ಸಡಗರದಿಂದ ಆಚರಿಸಬೇಕು ಅಂತೇಳಿ ಕಾಯ್ತಾ ಇರೋಂಥ ಒಂದು ಹಬ್ಬ. ಅಷ್ಟೇ ಅಲ್ಲ, ಇದರ ವಿಶೇಷ ಏನು ಅಂತ ಹೇಳಿದ್ರೆ ಇಡೀ ದೇಶ ಒಂದುಗೂಡ್ಲಿಕ್ಕೆ 1893ರಲ್ಲೇ ಲೋಕಮಾನ್ಯ ತಿಲಕ್ರವರು ಇಡೀ ದೇಶದಲ್ಲಿ ದೇಶಭಕ್ತಿಯನ್ನು ಅರಸಲಿಕ್ಕೋಸ್ಕರ, ಎಲ್ಲರನ್ನ ಒಂದುಗೂಡ್ಲಿಕ್ಕೋಸ್ಕರ ಆಚರಣೆಗೆ ತಂದಂತಹ ಸಾರ್ವಜನಿಕ ಹಬ್ಬಗಳಲ್ಲಿ ಗಣೇಶ ಹಬ್ಬ ಬಹಳ ಪ್ರಮುಖವಾದಂಥದ್ದು. ನಮ್ಮಲ್ಲಿ ಎಷ್ಟೇ ಹಬ್ಬಗಳಿರ್ಬೋದು, ಆದರೆ ಎಲ್ಲ ಹಬ್ಬಗಳಿಗಿಂತ ಬಹಳ ಅದ್ದೂರಿಯಾಗಿ ತುಂಬಾ ಚಂದವಾಗಿ ಆಚರಿಸುವಂತಹ ಹಬ್ಬ ಅಂದ್ರೆ ಅದು ಗೌರಿ ಗಣೇಶ ಹಬ್ಬ. ತುಂಬಾ ವಿಶೇಷವಾದ ಈ ಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ನಮ್ಮ ಘನ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಪ್ರತಿಯೊಬ್ಬರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತೇನೆ. ಹಾಗೂ ಭೂಮಿಕಾ, ನಮ್ಮ ಚಿಕ್ಕಮಗಳೂರಿನ ಜನಪ್ರಿಯ ವಾಹಿನಿ ಭೂಮಿಕಾ ವಾಹಿನಿಯವರಿಗೂ ಸಹ ಶುಭಾಶಯಗಳನ್ನ ಕೋರ್ತೇನೆ. ನಮ್ಮನೆಯಲ್ಲಿ ಗಣೇಶ ಹಬ್ಬ ಆಚರಣೆ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಬಹಳ ಸರಳವಾಗಿ ಮಾಡ್ತೀವಿ. ಆದ್ರೆ ನಮ್ಮ ಮನೆಯಲ್ಲಿ ಗಣಪತಿ ಇಡಲ್ಲ, ನಾವು ಕ್ಲಾಸ್ ಅಲ್ಲ, ಮಾಸ್. ಹಾಗಾಗಿ ಎಲ್ಲರ ಜೊತೆ ಊರಿನವರ ಜೊತೆ ಸೇರ್ಕೊಂಡು ನಾವು ಹಬ್ಬವನ್ನು ಆಚರಿಸ್ತೀವಿ, ತುಂಬಾ ಚೆನ್ನಾಗಿ ಆಚರಿಸ್ತೀವಿ. ಮೊದಲಿಗೆ ಚಿಕ್ಕಮಗಳೂರಿನ ಎಲ್ಲ ಜನತೆಗೆ, ವಿಶೇಷವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಗಣೇಶನ ಹಬ್ಬ ಆಚರಿಸೋದು ಮೊದಲಿಂದ ನಮ್ಮ ಸಂಸ್ಕೃತಿನಲ್ಲೇ ಬಂದಿದೆ. ನಾವು ಶಾಲೆಯಲ್ಲಿ ಓದ್ತಿದ್ದಾಗ ಕೂಡ ನಮ್ಮ ಹೈಸ್ಕೂಲಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಗಣೇಶನ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಅದು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಹೆಮ್ಮೆ. ಮೊದಲಿಂದಲೂ ನಾವು ಪೂಜೆ ಮಾಡಿಕೊಂಡೇ ಬರ್ತಾಯಿದ್ವಿ. ಹಾಗಾಗಿ ಆವತ್ತಿಂದ ಇವತ್ತಿನವರೆಗೂ ಮಾಡ್ಕೊಂಡೇ ಬರ್ತಾಯಿದ್ವಿ. ಅದರಲ್ಲಿ ವ್ಯತ್ಯಾಸ ಅಂತ ಏನೋ ನನಗೇನು ಕಾಣಿಸ್ತಾ ಇಲ್ಲ. ಈ ವರ್ಷ ಏನಾದರೂ ಗಣಪತಿ ಮೇಡಮ್, ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗಣಪತಿನ ನಾವೇನು ಕೂರಿಸೋದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ, ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಈಗ ಫ್ರೀ ಇಲ್ಲ, ನಾವೇನು ಕೂರಿಸೋದಿಲ್ಲ. ಆದರೆ ಮನೆ ಮನೆಗಳಲ್ಲಿ ಕೂರಿಸ್ತಾರೆ, ಹಾಗಾಗಿ ಅದರಿಂದ ಯಾರಿಗೂ ತೊಂದರೆ ಆಗುತ್ತೆ ಅನ್ನೋದು ಸುಳ್ಳು. ಎಲ್ಲ ನಮ್ಮ ಕಾಲೇಜಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹಾಗೂ ಚಿಕ್ಕಮಗಳೂರಿನ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯ. ಈ ಕೊರೋನಾ ಆದ್ಮೇಲೆ ಇದೇ ಮೊದಲನೇ ವರ್ಷದಲ್ಲಿ ಅದ್ದೂರಿಯಾಗಿ ಆಚರಿಸಲು ಸರ್ಕಾರ ನಮಗೆ ಅನುಮತಿ ಕೊಟ್ಟಿದೆ, ಇದ್ರ ಬಗ್ಗೆ ನೀವೇನು ಮಾತಾಡ್ತೀರಿ? ನಮ್ಮ ಹಿಂದೂ ಪರಂಪರೆಯಲ್ಲಿ ಗೌರಿ ಗಣೇಶ ಹಬ್ಬ ಅನ್ನೋಂಥದ್ದು ಎಲ್ಲ ಹಬ್ಬಕ್ಕಿಂತ ಬಹಳ ಅತಿ ಅದ್ದೂರಿಯಾಗಿ ಆಡಂಬರವಾಗಿ ಆಚರಿಸುವಂಥ ಹಬ್ಬ. ಅದನ್ನು ಹಿಂದೆಯಿಂದಲೂ ಕೂಡ ಪುರಾತನ ಕಾಲದಿಂದ ಆಚರಿಸ್ಕೊಂಡು ಬಂದಿದ್ದೀವಿ. ಹಾಗೆ ಈ 2-3 ವರ್ಷ ಕೊರೋನಾ ಏನಿತ್ತು, ಈ ಸಂದರ್ಭದಲ್ಲಿ ನಮಗೆ ಗೌರಿ ಗಣೇಶ ಹಬ್ಬವನ್ನು ಆಚರಿಸೋಕ್ಕೆ ಯಾವುದೇ ರೀತಿಯ ಅವಕಾಶಗಳು ಸಿಕ್ಕಿರಲಿಲ್ಲ. ತಾ ಮನೆಗಳಲ್ಲೇ ಕೂರಿಸ್ಕೊಂಡು ಈ ಏನದು ಪಾಟ್ಗಳಲ್ಲಿ ನಮ್ಮ ಮನೆ ತೊಟ್ಟಿಗಳಲ್ಲಿ ಇಂಥ ಇದ್ವಿ ಗಣಪತಿ ವಿಸರ್ಜನೆ ಮಾಡೋದು ಆಗ್ತಾ ಇತ್ತು. ಆದರೆ ನಮಗೂ ಬಹಳ ಸಂತೋಷ ಕೊಡೋ ವಿಚಾರ ಏನು ಅಂತಂದರೆ, ಈ ವರ್ಷ ನಾವು ಹಿಂದೆ ಯಾವ ರೀತಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಗೌರಿ ಗಣೇಶ ಹಬ್ಬವನ್ನು, ಅದಕ್ಕಿಂತ ಅದ್ದೂರಿಯಾಗಿ ಅದಕ್ಕಿಂತ ಬಹಳ ಸಂಭ್ರಮದಿಂದ ಆಚರಿಸ್ಕೋಬೋದು ಈ ವರ್ಷ. ಓಕೆ, ಈ ವರ್ಷ ಗೌರಿ ಗಣೇಶ ಹಬ್ಬನ ಅದ್ದೂರಿಯಾಗಿ ಆಚರಿಸಬೇಕು ಸರ್ಕಾರ ಮೊದಲ ಆದೇಶ ಆಗಿದೆ. ಎಷ್ಟು ಅದ್ದೂರಿಯಾಗಿ ಆಚರಿಸ್ತೀರಾ, ಏನೇನು ಮಾಡ್ತೀರಾ ಹಬ್ಬದ ದಿನ ಅನ್ನೋದು ಭೂಮಿಕಾ ಟಿವಿ ಅಂತೇ ಹಂಚಿಕೊಂಡೆ. ಹಲೋ, ನನ್ನ ಹೆಸರು ವಸುಂಧರಾ ಎಸ್. ನಾನು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇದ್ದೀನಿ. ಆಮೇಲೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತೊಗೊಂಡಿದ್ದೀನಿ. ಈ ಸಲ ಗಣೇಶ ಹಬ್ಬ ಮನೇಲಿ ಗಣೇಶ ತರ್ತಾರೆ, ಮತ್ತು ಏನೋ ನಾರ್ಮಲ್ ಆಗಿ ಆಚರಿಸ್ಬೇಕು ಅಂತ ಇದ್ದೀನಿ. ಬಿಕಾಸ್ ಕೊರೋನಾ ಜಾಸ್ತಿ ಆಗಿರೋದ್ರಿಂದ ರಿಸ್ಕ್ ಬೇಡ, ಮುಂದೆ ಏನಾರ ಕಷ್ಟ ಅದಕ್ಕೆ. ಈ ಸಲ ಎಲ್ಲ ಫ್ಯಾಮಿಲಿ ಜೊತೆ ಆಚರಿಸ್ಬೇಕು ಅಂತ ಇದ್ದೀನಿ. ಮತ್ತು ಇನ್ನೇನು ಮೋದಕ್ಕು ಅದು ಇದು ಎಲ್ಲ ಸ್ವೀಟ್ ಮಾಡ್ತಾರೆ ಮನೆಯಲ್ಲಿ, ಇನ್ನೂ ಸಿಂಪಲ್ ಆಗಿ ಆಚರಿಸ್ಬೇಕು ಅಂತ ಇದ್ದೀನಿ. ಗಣೇಶ ಅಂದರೆ ನೀನು ಗಣೇಶ ತೊಗೊಂಡೋಗ್ ಬೇಕಾದ್ರೆ ಅಳ್ಕೊಂಡು ಕಳಿಸ್ಬೇಕಲ್ಲ, ಇಷ್ಟು ಇಷ್ಟು ದಿವಸ ಬಿಟ್ಟು ಗಣೇಶ ಇದ್ದ ನಮ್ಮ ಮನೇಲಿ ಅಂತ ಇತ್ತು. ಹುಡುಗಿರಿನೇನು ಒಳ್ಳೆ ಡ್ರೆಸ್ ಹಾಕೊಂಡು ಮೋದಕ ಇದಕ್ಕೆ ತಿಂತಾರೆ ಹುಡುಗರು, ಅದು ಕಟ್ಟೋದು ಮಾಲೆ ಕಟ್ಟೋದು ಅದು ತೊಗೊಂಡು ಬರೋದು ತಿಂಗ್ಸ್ ತೊಗೊಂಡು ಬರೋದೆಲ್ಲ ಇರುತ್ತೆ. ಕೊರೋನಾ ಕೋವಿಡ್ ಅಂದಿದ್ದಕ್ಕೆ ಲಾಸ್ಟ್ ಟೈಮಲ್ಲ ಜಸ್ಟ್ ನಮ್ಮ ಫ್ಯಾಮಿಲಿ ಮಾತ್ರ ಇದ್ದು ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ದಿಸ್ ಟೈಮ್ ಐ ಥಿಂಕ್ ಸೊ ಎಲ್ಲ ರಿಲೇಟಿವ್ಸ್ ಎಲ್ಲ ಕರೆದಿನೂ ಸ್ವಲ್ಪ ಜೋರಾಗಿ ಮಾಡಿ, ಐ ಥಿಂಕ್ ಇಟ್ ವಿಲ್ ಬಿ ಗ್ರ್ಯಾಂಡ್. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.